ಹಾಯ್ ಫ್ರೆಂಡ್ಸ್, ಒಂದು ಸಣ್ಣ ರಿಕ್ವೆಸ್ಟ್ ನಾನು ನಿಮ್ಮ ಜೊತೆಗೆ ಮಾಡ್ತಾ ಇರುವಂಥದ್ದು. ಜಸ್ಟ್ 2 ಸೆಕೆಂಡ್ ತಗೊಳ್ಳಿ, ಈ ಎಪಿಸೋಡನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ ಬೆಂಬಲಿಸಿ. ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಮನುಕುಲಕ್ಕೆ ಎದುರಾಗಿರುವಂತಹ ಅತ್ಯಂತ ದೊಡ್ಡ ಮತ್ತು ಜಟಿಲ ಸಮಸ್ಯೆ. ಯಾರು ಯಾವ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ಗೆ ಒಳಗಾಗ್ತಾರೆ ಅನ್ನೋದನ್ನು ಹೇಳೋಕ್ಕಾಗ್ತಾ ಇಲ್ಲ. ಹೃದಯ ಸ್ತಂಭನದಿಂದ ಕೊನೆಯುಸಿರೆಳೀತಾ ಇರುವಂಥದ್ದು ಮಾತ್ರ ನಡೀತಾ ಇದೆ. ಇದು ಯಾವಾಗ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಹಿಂದೆಲ್ಲ ವಯಸ್ಸಾದವರು ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ನಿಂದ ಸಾವಿಗೀಡಾಗ್ತಾ ಇರ್ತಿದ್ರು. ಆದರೆ ಈಗ ಎಳೆಯ ಮಕ್ಕಳು, ಯುವಕರಿಂದ ಹಿಡಿದು ಎಲ್ಲ ವಯಸ್ಸಿನವರು ಕೂಡ ಹಾರ್ಟ್ ಅಟ್ಯಾಕ್ಗೆ ಒಳಗಾಗ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಹೆಚ್ಚಾಗೋದಕ್ಕೆ ಬದಲಾಗಿರುವ ನಮ್ಮ ಜೀವನ ಶೈಲಿ ಕೂಡ ಪ್ರಮುಖ ಕಾರಣ ಅನ್ನುವಂಥದ್ರ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಅನೇಕರು ಹೇಳ್ತಾನೆ ಇರ್ತಾರೆ. ಈಗ ಯುರೋಪಿನ ಆರೋಗ್ಯ ತಜ್ಞರು ನಡೆಸಿರುವ ಅಧ್ಯಯನದಿಂದ ಮತ್ತೊಂದು ಮಹತ್ವದ ಸಂಗತಿ ಬೆಳಕಿಗೆ ಬಂದಿದೆ. ನೀವು ಮಲಗುವ ಸಮಯ ಕೂಡ ನಿಮ್ಮ ಆರೋಗ್ಯದ ಹೃದಯದ ಮೇಲೆ ಪರಿಣಾಮ ಬೀರಬಹುದು. ಇಡೀ ವಾರ ಒಂದೇ ಸಮಯದಲ್ಲಿ ನಿದ್ರೆ ಮಾಡುವಂತೆ ಆರೋಗ್ಯ ತಜ್ಞರು ಸಲಹೆಯನ್ನು ಕೊಟ್ಟಿದ್ದಾರೆ. ಅಂದರೆ ನೀವು ರಾತ್ರಿ 10 ಗಂಟೆಗೆ ಮಲಗ್ತೀರಿ ಅಂತೇಳಿ ಆದರೆ ಇಡೀ ವಾರ 10 ಗಂಟೆಗೇ ಮಲಗಬೇಕು. ಆದರೆ ಬಹುತೇಕ ಮಂದಿ ವೀಕೆಂಡ್ನಲ್ಲಿ ತಡವಾಗಿ ಮಲಗ್ತಾರೆ. ಇನ್ನು ಕೆಲವರು ನಿತ್ಯವೂ ಒಂದೊಂದು ಟೈಮ್ನಲ್ಲಿ ನಿದ್ರೆಗೆ ಜಾರ್ತಾರೆ. ನಿದ್ರಾ ಸಮಯದಲ್ಲಿ ಏರುಪೇರಾಗುವಂಥದ್ದು ಕೂಡ ಆರೋಗ್ಯದ ಮೇಲೆ ಸಾಕಷ್ಟು ಅಡ್ಡ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಅದು ಹೃದಯದ ಸಮಸ್ಯೆಗೂ ಕಾರಣ ಆಗಬಹುದು ಅಂತ ಆರೋಗ್ಯ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಿಮ್ಮ ನಿದ್ರಾ ಸಮಯದಲ್ಲೂ ಕೂಡ ಆದಷ್ಟು ಶಿಸ್ತನ್ನು ಕಾಪಾಡಿಕೊಳ್ಳಿ.